أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم ಕಳೆದ ಹುತುಬದಲ್ಲಿ ಬಹೂದ್ ಯುದ್ಧದ ಪ್ರಸ್ತಾಪ ನಡೆಯುತ್ತಿತ್ತು ಈ ಸಂಬಂಧವಾಗಿ ಹಜರತ್ ಮುಸ್ಲಿಮದ್ ರಜಿಲಾನ್ಹು ವಿವರಿಸಿದ್ದನ್ನು ನಾನು ಸಂಕ್ಷೇಪವಾಗಿ ಹೇಳುತ್ತೇನೆ ಅವರು ಹೇಳುತ್ತಾರೆ ಸತ್ಯನಿಷೇಧಿಗಳ ಸೈನ್ಯವು ಬದರು ಯುದ್ಧದ ನಂತರ ಮೈದಾನದಿಂದ ಓಡಿ ಹೋಗುತ್ತಾ ಹೀಗೆ ಘೋಷಿಸಿದ್ದರು ನಾವು ಮುಂದಿನ ವರ್ಷ ಪುನಃ ದಾಳಿ ನಡೆಸುವು ಮತ್ತು ಮುಸ್ಲಿಮರಿಂದ ನಮ್ಮ ಸೋಲಿನ ಸೇಡು ತೀರಿಸುವು ಹೀಗೆ ಒಂದು ವರ್ಷದ ನಂತರ ಅವರು ಪುನಃ ಪೂರ್ಣ ತಯಾರಿಯೊಂದಿಗೆ ಮದೀನದ ಮೇಲೆ ದಾಳಿ ನಡೆಸಿದರು ಮಕ್ಕಾ ನಿವಾಸಿಗಳ ಕೋಪದ ಸ್ಥಿತಿ ಏನಾಗಿತ್ತು ಎಂದರೆ ಅವರು ಹೀಗೆ ಘೋಷಿಸಿದ್ದರು ಯಾವನೇ ವ್ಯಕ್ತಿಗೆ ತಮ್ಮನ್ನು ಅಗಲಿದವರಿಗಾಗಿ ಅಳಲು ಅನುಮತಿ ಇಲ್ಲ ಮತ್ತು ವ್ಯಾಪಾರ ಸಂಘಗಳಿಂದ ಲಭಿಸುವ ಆದಾಯವನ್ನು ಯುದ್ಧಕ್ಕಾಗಿ ಸುರಕ್ಷಿತವಾಗಿ ಇರಿಸಲಾಗುವುದು ಹೀಗೆ ಬಹಳ ತಯಾರಿ ನಂತರ ಮೂರು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಒಂದು ಸೈನ್ಯವು ಅಬು ಸೂಫಿಯಾನಿನ ನೇತೃತ್ವದಲ್ಲಿ ಮದಿನದ ಮೇಲೆ ದಾಳಿ ನಡೆಸಿತ್ತು ನಾವು ಪಟ್ಟಣದಲ್ಲಿ ಇದ್ದುಕೊಂಡು ಯುದ್ಧ ಮಾಡಬೇಕೇ ಅಥವಾ ಹೊರಗೆ ಹೋಗಿ ಮಾಡಬೇಕೇ ಎಂಬುದರ ಬಗ್ಗೆ ಅದರ ಪೈಗಂಬರ್ ಸಲಹ್ ಸಲಂ ಸಾಹಾಬಿರೊಡನೆ ಸಮಾಲೋಚನೆ ನಡೆಸಿದರು ಶತ್ರುಗಳು ದಾಳಿ ನಡೆಸಿ ಅವರೇ ಯುದ್ಧದ ಆರಂಭಕ್ಕೆ ಹೊಣೆಗಾರರಾಗಲಿ ಮತ್ತು ಮುಸ್ಲಿಮರು ತಮ್ಮ ಜಾಗಗಳಲ್ಲೇ ನಿಂತುಕೊಂಡು ಹೋರಾಟ ನಡೆಸಲಿ ಎಂಬುದು ಅದರ ಪೈಗಂಬ ಸಲಹಲಮರ ಅಭಿಪ್ರಾಯವಾಗಿತ್ತು ಆದರೆ ಭದ್ರ ಯುದ್ಧದಲ್ಲಿ ಭಾಗಿಯಾಗಿರದ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಶಹೀದಾಗುವ ಹಂಬಲದಲ್ಲಿದ್ದ ತರುಣ ಮುಸ್ಲಿಮರ ಬಯಕೆಯು ಹೊರಗೆ ಹೋಗಿ ಯುದ್ಧ ನಡೆಸಬೇಕು ಎಂದಾಗಿತ್ತು ಇದೇ ವೇಳೆ ಹಜರ್ ಪೈಗಂಬರ್ ಸಲಹಲಂ ಹೀಗೆ ಒಂದು ಕನಸನ್ನು ಕಂಡರು ಕೆಲವು ದನಗಳು ಕೊಯ್ಯಲಾಗುತ್ತಿದ್ದವು ಅದೇ ರೀತಿಯಲ್ಲಿ ಅವರ ಖಡ್ಗದ ತುದಿ ತುಂಡಾಗಿದ್ದಾಗಿಯೂ ಕಂಡರು ಅವರು ತಮ್ಮ ಕೈಯನ್ನು ಒಂದು ಸುರಕ್ಷಿತ ಮತ್ತು ಸುದೃಢವಾದ ಯುದ್ಧ ಕವಚದಲ್ಲಿ ಹಾಕಿರುವ ದೃಶ್ಯವನ್ನು ಸಹ ಕಂಡರು ಅದೇ ರೀತಿಯಲ್ಲಿ ಅವರು ಒಂದು ಟಗರಿನ ಬೆನ್ನಲ್ಲಿ ಸವಾರಾಗಿರುವುದಾಗಿಯೂ ಕಂಡರು ಸಹಾಬಿಯರು ಈ ಕನಸಿನ ವ್ಯಾಖ್ಯಾನವನ್ನು ಕೇಳಿದಾಗ ಅದರ ಪೈಗಂಬರ ಸಲಸಲಂ ಹೇಳಿದರು ದನಗಳು ಕೊಯ್ಯಲ್ಪಡುವುದರ ಅರ್ಥ ನನ್ನ ಕೆಲವು ಸಹಾಬಿಯರು ಈ ಯುದ್ಧದಲ್ಲಿ ಹುತಾತ್ಮರಾಗುವರು ಎಂದಾಗಿದೆ ಖಡ್ಗದ ತುದಿ ತುಂಡಾಗುವುದರ ಅರ್ಥ ನನ್ನ ಸಂಬಂಧಿಕರಲ್ಲಿ ಒಬ್ಬ ಮುಖ್ಯ ವ್ಯಕ್ತಿ ಟೆಹಿದಾಗುವರು ಅಥವಾ ಈ ಯುದ್ಧದಲ್ಲಿ ಬಹುಶಃ ನನಗೆ ಏನಾದರೂ ತೊಂದರೆ ಉಂಟಾಗುವುದು ಎಂದಾಗಿದೆ ಯುದ್ಧ ಕವಚದಲ್ಲಿ ಕೈ ಹಾಕುವುದರ ಅರ್ಥ ನಾವು ಮದೀನದಲ್ಲಿ ಇರುವುದು ಹೆಚ್ಚು ಸಮಂಜಸ ಎಂದಾಗಿದೆ ಟಗರಿನ ಮೇಲೆ ಸವಾರಾಗುವುದರ ಅರ್ಥ ಸತ್ಯ ನಿಷೇಧಿಗಳ ಸೇನಾಧಿಪತಿಯ ಮೇಲೆ ನಾವು ವಿಜಯ ಗಳಿಸುವ ಎಂಬುದಾಗಿ ತಿಳಿದುಬರುತ್ತದೆ ಹೀಗೆ ಅವರು ಇದನ್ನು ವಿವರಿಸಿದರು ಮುಸ್ಲಿಮರು ಮದೀನದಲ್ಲಿ ಇರುವುದು ಹೆಚ್ಚು ಉತ್ತಮ ಎಂದು ಸ್ಪಷ್ಟಗೊಳಿಸಲಾಗಿದ್ದರೂ ಕನಸಿನ ವ್ಯಾಖ್ಯಾನವನ್ನು ಹಜರ್ ಪೈಗಂಬರ್ ಸಲ್ಲಂ ಸ್ವತಃ ಮಾಡಿದ್ದರು ದಿವ್ಯವಾಣಿ ಮೂಲಕ ತಿಳಿಸದ್ದಾಗಿರಲಿಲ್ಲ ಆದ್ದರಿಂದ ಹಜರತ್ ಪೈಗಂಬರ್ ಸಲಹಸ್ಲಂ ಬಹುತೇಕರ ಅಭಿಪ್ರಾಯವನ್ನು ಒಪ್ಪಿದರು ಮತ್ತು ಯುದ್ಧಕ್ಕಾಗಿ ಹೊರಗೆ ಹೋಗಲು ತೀರ್ಮಾನಿಸಿದರು ಹೊರಗೆ ಹೋಗಿ ಯುದ್ಧ ನಡೆಸಲು ತೀರ್ಮಾನಿಸಲಾದಾಗ ಅದರ ಪೈಗಂಬರ್ ಸಲಹಾ ಸ್ಲಂ ಯುದ್ಧಕ್ಕೆ ಅಣಿಯಾಗಲು ಆಜ್ಞಾಪಿಸಿದರು ಮತ್ತು ಸ್ವತವು ಯುದ್ಧಕ್ಕಾಗಿ ತಯಾರಿ ಮಾಡಲು ತೊಡಗಿದರು ಆಗ ಹಜರತ್ ಸಾದ್ ಬಿನ್ ಮುಜಿಲಾನ್ ಹೂ ಮತ್ತು ಹಜರತ್ ಉಸೇದ್ ಬಿನ್ ಹಜೀರ್ ರಜಿಲಾನ್ ಹೂ ಜನರೊಡನೆ ಹೀಗೆ ಹೇಳಿದರು ಹೊರಗೆ ಹೋಗಿ ಯುದ್ಧ ಮಾಡಲು ನೀವು ಹಜರತ್ ಪೈಗಂಬರ್ ಸಲಹಾ ಅವರ ಇಚ್ಛೆಗೆ ವಿರುದ್ಧವಾಗಿ ಒತ್ತಾಯಪಡಿಸಿದ್ದೀರಿ ಆದ್ದರಿಂದ ಈಗಲಾದರೂ ಇದರ ತೀರ್ಮಾನವನ್ನು ಅದರ ಪೈಗಂಬರ್ ಸಲಹಸಲಂಬರಿಗೆ ಬಿಟ್ಟುಕೊಡಿರಿ ಅವರು ಮಾಡುವ ತೀರ್ಮಾನದಲ್ಲೇ ನಮ್ಮ ಒಳಿತು ಅಡಗಿರುವುದು ಅದರ ಪೈಗಂಬರ್ ಸಲಹ ಸಲಂ ಯುದ್ಧ ವಸ್ತ್ರವನ್ನು ಧರಿಸಿ ಹೊರಗೆ ಬಂದರು ಅದರ ಪೈಗಂಬರ್ ಸಲ್ಲಾಹ್ಸಲಂರ ಮುಂದೆ ಜನರು ತಮ್ಮ ವಿಷಯವನ್ನು ಮಂಡಿಸಿದಾಗ ಅದರ ಪೈಗಂಬರ್ ಸಲ್ಲಹ್ಹ ಸಲಂ ಹೇಳಿದರು ಅಲ್ಲಾಹನು ಮತ್ತು ಅವನ ಶತ್ರುಗಳ ನಡುವೆ ಅವನು ತೀರ್ಮಾನ ಮಾಡುವ ತನಕ ಯುದ್ಧ ವಸ್ತ್ರವನ್ನು ಧರಿಸಿದ ನಂತರ ಅದನ್ನು ಕಳಚುವುದು ಪ್ರವಾದಿಗೆ ಅನುಮತಿನೇವಲ್ಲ ಅದರ ಪೈಗಂಬರ್ ಸಲ್ಲಾಹ್ ಸಲ್ಲಂ ಹೊರಡುವಾಗ ಮೂರು ಈಟಿಗಳನ್ನು ಅವಶ್ಯಪಟ್ಟರು ಮತ್ತು ಅವುಗಳಲ್ಲಿ ಮೂರು ಪತಾಕಗಳನ್ನು ಕಟ್ಟಿದರು ಔಸ್ ಗೋತ್ರದ ಧ್ವಜವನ್ನು ಉಸೈದ್ ಬಿನ್ ಹುಝೈರ್ ರಜಲಾನ್ಹರಿಗೆ ನೀಡಿದರು ಹಜರತ್ ಗೋತ್ರದ ಧ್ವಜವನ್ನು ಹಬ್ಬಾಬ್ ಬಿನ್ ಮುನ್ಜಿರ್ ರಝಲಾನ್ಹರಿಗೆ ನೀಡಿದರು ಮತ್ತು ಮುಹಾಜರ ಧ್ವಜವನ್ನು ಅದರ್ ಅಲಿ ರಜಲಾನ್ಹರಿಗೆ ನೀಡಿದರು ಮದಿನದಲ್ಲಿ ಉಳಿದ ಜನರಿಗೆ ನಮಾಜಿನ ಇಮಾಮತ್ ವಹಿಸಲಿಕ್ಕಾಗಿ ಇಬ್ರು ಮಕ್ತೂಮ್ ರಜಿಲ್ಲಾನ್ ಅವರನ್ನು ಹಝರ ಪೈಗಂಬರ್ ಸಲ್ಲಾಹ್ಸಲಂ ತನ್ನ ಪ್ರತಿನಿಧಿಯನ್ನಾಗಿ ನೇಮಿಸಿದರು ಮುಸ್ಲಿಮರ ಸೇನೆಯಲ್ಲಿ ಎರಡು ಕುದುರೆಗಳು ಮತ್ತು ಯುದ್ಧ ಉಡುಗೆ ಧರಿಸಿದ ನೂರು ಸೈನಿಕರು ಇದ್ದರು ಮಾರ್ಗಮಧ್ಯೆ ಯಹೂದಿರ ಒಂದು ಗುಂಪು ಮುಸ್ಲಿಮರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಲು ಬಂದಾಗ ಸತ್ಯನಿಷೇಧಗಳ ವಿರುದ್ಧವಾಗಿ ಯಹೂದಿರ ಸಹಾಯ ಪಡೆಯುವುದನ್ನು ಅದರ ಪೈಗಂಬರ್ ಸಲ್ಲಾಹ್ ನಿರಾಕರಿಸಿ ಅವರನ್ನು ಯುದ್ಧದಲ್ಲಿ ಭಾಗವಹಿಸುವುದರಿಂದ ತಡೆದರು ಅದೇ ರೀತಿಯಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ಪ್ರಾಯದ ಹುಡುಗರನ್ನು ಯುದ್ಧದಲ್ಲಿ ಭಾಗವಹಿಸುವುದರಿಂದ ತಡೆಯುತ್ತಾ ಅಂಥವರನ್ನು ಕೂಡ ಮರಳಿ ಕಳುಹಿಸಿದರು ಇಸ್ಲಾಮಿನ ಸೇನೆ ರಾತ್ರಿ ವೇಳೆ ಒಂದೆಡೆ ತಂಗಿದಾಗ ಅದರ ಪೈಗಂಬರ್ ಸಲಹಲ್ಲಂ ಮೊಹಮ್ಮದ್ ಬಿನ್ ಮುಸ್ಲಮಾ ರಜಲ್ಲಾನ್ ಅವರ ನೇತೃತ್ವದಲ್ಲಿ ಐವತ್ತು ಸೈನಿಕರನ್ನು ನೇಮಿಸಿದರು ಅವರು ರಾತ್ರಿ ಪೂರ್ತಿ ಇಸ್ಲಾಮಿನ ಸೇನೆಯ ಸುತ್ತಮುತ್ತ ಕಾವಲು ನೀಡಿದರು ಅಬ್ದುಲ್ಲಾ ಬಿನ್ ಉಬೈ ಬಿನ್ ಸುಲೂಲ್ ಮೊದಲು ಜೊತೆಗೆ ಬಂದಿದ್ದನು ಆದರೆ ಮಾರ್ಗ ಮಧ್ಯೆ ಮರಳಿ ಹೋದನು ಅದರ ವಿವರಣೆಯಲ್ಲಿ ಹೀಗೆ ಬರೆಯಲಾಗಿದೆ ಸಹರಿಯ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲಹಾ ಸಲಂ ಶೇಖೇನ್ ಎಂಬ ಸ್ಥಳದಿಂದ ಮುಂದಕ್ಕೆ ಹೊರಟರು ಮದೀನ ಮತ್ತು ಉಹುದಿನ ನಡುವೆ ಇರುವ ಶೌತ್ ಎಂಬ ಪ್ರದೇಶಕ್ಕೆ ತಲುಪಿದಾಗ ನಮಾಜಿನ ಸಮಯವಾಯಿತು ಮತ್ತು ಅಲ್ಲಿ ಅವರು ಫಜ್ರ್ ನಮಾಜ್ ನಿರ್ವಹಿಸಿದರು ಶೌತ್ ಎಂಬುದು ಕುನಾಹ ಮತ್ತು ಮದೀನದ ನಡುವೆ ಇರುವ ಒಂದು ಪ್ರದೇಶವಾಗಿದೆ ಇದೇ ಜಾಗದಲ್ಲಿ ಅಬ್ದುಲ್ಲಾ ಬಿನ್ ಉಬೇ ಬಿನ್ ಸುಲೂಲ್ ತನ್ನ ಸಂಗಡಿಗರಾದ ಕಪಡಿ ಸಮೇತ ಅದರ ಪೈಗಂಬರ್ ಸಲಹಾ ಸಲಮರ ಜೊತೆಯನ್ನು ಬಿಟ್ಟು ಮರಳಿ ಹೋದನು ಮರಳಿ ಹೋಗುವಾಗ ಅಬ್ದುಲ್ಲಾ ಬಿನ್ ಉಬೇ ಬಿನ್ ಸುಲೂಲ್ ಹೇಳಿದನು ನೀವು ನನ್ನ ಮಾತನ್ನು ಅಂಗೀಕರಿಸಲಿಲ್ಲ ಮತ್ತು ಹುಡುಗರ ಮಾತನ್ನು ಒಪ್ಪಿದ್ದೀರಿ ನಾವು ಯಾವ ಆಧಾರದಲ್ಲಿ ನಮ್ಮ ಜೀವಗಳನ್ನು ತ್ಯಾಗ ಮಾಡುವುದು ಅಬ್ದುಲ್ಲಾ ಬಿನ್ ಉಬೇನ ಜೊತೆಗೆ ಕಪಟ ವಿಶ್ವಾಸಗಳು ಮರಳಿದ ನಂತರ ಅದರ ಪೈಗಂಬರ್ ಸಲಹ್ಸಲಮರ ಜೊತೆಗೆ ಏಳುನೂರು ಸಹಾಬೀರು ಉಳಿದರು ಈ ಸಂದರ್ಭದಲ್ಲಿ ಅನ್ಸಾರರು ಅದರ ಪೈಗಂಬರ್ ಸಲಹ್ಸಲಮರ ಸನ್ನಿಧಿಯಲ್ಲಿ ಹೀಗೆ ಹೇಳಿದರು ಮಧ್ಯಾಹ್ನದ ಯಹೂದಿಗಳಲ್ಲಿ ನಮ್ಮ ಮಿತ್ರರು ಮತ್ತು ಬೆಂಬಲಿಗರಿಂದ ನಾವೇಕ ಸಹಾಯ ಪಡೆಯಬಾರದು ಅದರ ಪೈಗಂಬರ್ ಸಲಹಸ್ಲಂ ಹೇಳಿದರು ನಮಗೆ ಅವರ ಸಹಾಯದ ಅಗತ್ಯವಿಲ್ಲ ಅದರ ಪೈಗಂಬರ್ ಸಲಹಲಂ ಬೆಳಗಿನ ನಮಾಜ ನಂತರ ಸಹಾಬ್ಯರನ್ನು ಸಂಬೋಧಿಸಿ ವಿಷದವಾಗಿ ಭಾಷಣ ಮಾಡಿದರು ಧರ್ಮಾನುಸಾರ ಹೇಗೆ ಜೀವಿಸುವುದು ಎಂಬುದರ ಸಂಪೂರ್ಣ ಮಾರ್ಗಸೂಚಿ ಅದರಲ್ಲಿತ್ತು ಈ ಯುದ್ಧದಲ್ಲಿ ಕುರೇಷರೊಂದಿಗೆ ಬನಿ ತಹಾಮ ಗೋತ್ರ ಮತ್ತು ಬನು ಕನಾನ ಗೋತ್ರ ಸೇರಿದ್ದು ಹೀಗೆ ಸತ್ಯನಿಷೇಧಗಳ ಸೈನ್ಯದ ಸಂಖ್ಯೆ ಮೂರು ಸಾವಿರ ತನಕ ತಲುಪಿತು ಸತ್ಯನಿಷೇಧಗಳ ಪೂರ್ತಿ ಸೇನೆ ಶಸ್ತ್ರಸಜ್ಜಿತವಾಗಿತ್ತು ಈ ಯುದ್ಧದ ಬಗ್ಗೆ ಮುಂದಿನ ಬಾರಿ ವಿವರಿಸಲಾಗುವುದು ಫೆಲಿಸ್ತೀನಿಯರಿಗಾಗಿ ದ್ವಾಗಳನ್ನು ಮಾಡಲು ನಾನು ಹೇಳುತ್ತಾ ಇದ್ದೇನೆ ಅವರಿಗಾಗಿ ದ್ವಾ ಮಾಡುತ್ತೀರಿ ಕೆಲವು ದಿನಗಳ ಹಿಂದೆ ಯುದ್ಧ ವಿರಾಮದ ನಂತರ ಯೋಚಿಸಲಾದ ಹಾಗೆಯೇ ನಡೆಯುತ್ತಿದೆ ಇಸ್ರೇಲ್ ಸರ್ಕಾರ ಮೊದಲಿಗಿಂತ ಹೆಚ್ಚು ತೀವ್ರತೆಯಿಂದ ಗಾಜಾದ ಪ್ರತಿಯೊಂದು ಪ್ರದೇಶದಲ್ಲಿ ಈಗ ಬಾಂಬುಗಳನ್ನು ವರ್ಷಿಸುತ್ತಿದೆ ಮತ್ತು ಆಕ್ರಮಣಗಳನ್ನು ನಡೆಸುತ್ತಿದೆ ಅಮಾಯಕ ಮಕ್ಕಳು ಮತ್ತು ಪ್ರಜೆಗಳು ಶಹೀದ್ ಆಗುತ್ತಿದ್ದಾರೆ ಈಗಂತೂ ಈ ಕೃತ್ಯಗಳ ವಿರುದ್ಧ ಅಮೆರಿಕದ ಬಹುಶಃ ಯಹೂದಿಯಾದ ಒಬ್ಬ ಕಾಂಗ್ರೆಸ್ ಪ್ರತಿನಿಧಿ ಈಗ ಸಾಕಷ್ಟು ಆಯಿತು ಯುದ್ಧವನ್ನು ತಡೆಯಲು ಅಮೆರಿಕ ತನ್ನ ಪಾತ್ರವನ್ನು ವಹಿಸಬೇಕು ಎಂದು ಹೇಳಿದ್ದರು ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿ ಒಂದೇ ರೀತಿಯಲ್ಲಿ ಆಗುತ್ತಿರುವ ಬಾಂಬು ದಾಳಿಗಳು ಕೊನೆಗೊಳ್ಳಬೇಕು ಎಂದು ಅಮೆರಿಕದ ಅಧ್ಯಕ್ಷರು ಕೂಡ ಮಿರುಧ್ವನಿಯಲ್ಲಿ ಈಗ ಹೇಳುತ್ತಿದ್ದಾರೆ ಹೇಗಿದ್ದರೂ ಅಮೆರಿಕದ ಅಧ್ಯಕ್ಷರ ಈ ಮಾತುಗಳು ಯಾವುದೇ ಮಾನವೀಯ ಸಹಾನುಭೂತಿಯ ಕಾರಣದಿಂದಲ್ಲ ನಾವು ಇದರ ಬಗ್ಗೆ ಯಾವುದೇ ತಪ್ಪು ಗ್ರಹಿಕೆಯಲ್ಲಿ ಇರಬಾರದು ಬದಲಾಗಿ ಇದು ಅವರ ಸ್ವಂತ ಹಿತಾಸಕ್ತಿ ಮತ್ತು ಸ್ವಾರ್ಥದ ಕಾರಣದಿಂದಾಗಿದೆ ಅವರು ಓಟು ಗಳಿಸುವ ಉದ್ದೇಶದಿಂದ ಇವೆಲ್ಲವನ್ನು ಮಾಡುತ್ತಿದ್ದಾರೆ ಅವರಿಗೆ ಪಲಸ್ತೀನರೊಡನೆ ಅಥವಾ ಮುಸ್ಲಿಮರೊಡನೆ ಯಾವುದೇ ಸಹಾನುಭೂತಿ ಇಲ್ಲ ಮುಸ್ಲಿಂ ರಾಷ್ಟ್ರಗಳ ಸ್ವರದಲ್ಲಿ ಸ್ವಲ್ಪ ಶಕ್ತಿ ಉಂಟಾಗುತ್ತಿದೆ ಆದರೆ ಎಲ್ಲಿಯೇ ತನಕ ಒಗ್ಗಟ್ಟಾಗಿ ಯುದ್ಧವನ್ನು ತಡೆಯಲು ಪ್ರಯತ್ನಿಸುವುದಿಲ್ಲವೋ ಅಲ್ಲಿಯೇ ತನಕ ಯಾವುದೇ ಪ್ರಯೋಜನವಿಲ್ಲ ಅಲ್ಲಾಹನು ಮುಸ್ಲಿಮರಲ್ಲೂ ಐಕ್ಯವನ್ನು ಉಂಟುಮಾಡಲಿ ಮುಸ್ಲಿಮರಲ್ಲಿ ಏಕತೆ ಇಲ್ಲವೆಂದು ಮುಸ್ಲಿಮೇತರ ಲೋಕಕ್ಕೆ ಗೊತ್ತಿದೆ ಮಾತ್ರವಲ್ಲ ಮುಸ್ಲಿಮರು ಮುಸ್ಲಿಮರನ್ನು ವಧಿಸುವುದರಲ್ಲಿ ನಿರತರಾಗಿರುವರು ಯಮನಿನಲ್ಲಿ ಏನೆಲ್ಲ ಆಗುತ್ತಿವೆ ಅದೇ ರೀತಿಯಲ್ಲಿ ಇತರ ದೇಶಗಳಲ್ಲೂ ನಡೆಯುತ್ತಿವೆ ಮುಸ್ಲಿಮರ ಕೈಗಳಿಂದ ಸಾವಿರಾರು ಕೆಲವೆಡೆ ಲಕ್ಷಾಂತರ ಮಕ್ಕಳು ಮತ್ತು ಮುಗ್ಧರು ತಾಯುತ್ತಿದ್ದಾರೆ ಮುಸ್ಲಿಮರನ್ನು ಪೀಡಿಸಿದರೆ ಏನೂ ಆಗದು ಅವರು ಸ್ವತಃ ತಮ್ಮವರ ಮೇಲೆಯೇ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂಬ ಸಂಗತಿಯೇ ಅನ್ಯರಿಗೆ ಧೈರ್ಯವನ್ನು ನೀಡುತ್ತಿದೆ ಮುಸ್ಲಿಮರಿಗೆ ಮುಸ್ಲಿಮರ ಜೀವದ ಚಿಂತೆ ಇಲ್ಲದಿರುವಾಗ ಅನ್ಯರು ಏಕೆ ಚಿಂತಿಸಬೇಕು ಅಲ್ಲಾಹನು ಇದರ ಬಗ್ಗೆ ಬಹಳ ಕಠಿಣವಾಗಿ ಮುನ್ನೆಚ್ಚರಿಕೆ ನೀಡಿದ್ದಾನೆ ಮುಸ್ಲಿಮನನ್ನು ವಧಿಸುವ ಮುಸ್ಲಿಮನು ನರಕವಾಸಿಯಾಗುವನು ಎಂದು ಪವಿತ್ರ ಕುರಾನಿನಲ್ಲಿ ಮುನ್ನೆಚ್ಚರಿಕೆ ನೀಡಲಾಗಿದೆ ಮುಸ್ಲಿಮರು ಒಂದಾಗಿ ಲೋಕದಿಂದ ದೌರ್ಜನ್ಯವನ್ನು ಕೊನಗೊಳಿಸಲು ಹೇತುವಾಗುವಂತೆ ಅಲ್ಲಾಹನು ಮಾಡಲಿ ಅವರು ದೌರ್ಜನ್ಯದಲ್ಲಿ ವರ್ಧಿಸುವವರಾಗದಿರಲಿ ವಿಶ್ವಸಂಸ್ಥೆ ತನ್ನ ಶಬ್ದವನ್ನು ಸ್ವಲ್ಪ ಉಚ್ಚಗೊಳಿಸಲು ಪ್ರಯತ್ನಿಸಿದೆ ಆದರೆ ಅವರ ಮಾತನ್ನು ಕೇಳುವವರು ಯಾರು ನಾವು ಹೀಗೆ ಮಾಡುವೋ ಹಾಗೆ ಮಾಡುವೋ ಎಂದು ಹೇಳುತ್ತಾರೆ ಆದರೆ ಏನೂ ಮಾಡಲು ಸಾಧ್ಯವಲ್ಲ ಅವರ ಮಾತನ್ನು ಒಪ್ಪುವವರಾಗಿ ಯಾರೂ ಇಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ತಮ್ಮ ಹಕ್ಕನ್ನು ಉಪಯೋಗಿಸುತ್ತಾರೆ ಅಲ್ಲಾಹನು ಮುಸ್ಲಿಮರ ಮೇಲೆ ಕೃಪೆ ದೋರಲಿ ಹೇಗಿದ್ದರೂ ನಾನು ಜಮಾತಗಳ ಮೂಲಕ ಈ ಹಿಂದೆ ಕೂಡ ಸಂದೇಶವನ್ನು ಕಳಿಸಿದ್ದೇನೆ ನಾವು ದುವಾದೊಂದಿಗೆಯೇ ತಮ್ಮ ಸುತ್ತಮುತ್ತಲಿನ ಜನರೊಡನೆ ಮತ್ತು ತಮ್ಮ ಪ್ರದೇಶಗಳ ರಾಜಕಾರಣಿಗಳೊಡನೆ ಈ ದೌರ್ಜನ್ಯವನ್ನು ತಡೆಯಲು ಮತ್ತು ಕೊನೆಗೊಳಿಸಲಿಕ್ಕಾಗಿ ಶಬ್ದವೆತ್ತಲು ಸತತವಾಗಿ ಗಮನ ಸೆಳೆಯಬೇಕಾಗಿದೆ ಅಲ್ಲಾಹನು ಮುಗ್ಧರನ್ನು ದೌರ್ಜನ್ಯದಿಂದ ರಕ್ಷಿಸಲಿ الحمد لله الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور انفسنا ومن سيئات اعمالنا من يهد الله فلا مضل له ومن يضلل فلا هادي له ونشهد ان لا اله الا الله ونشهد ان محمدا عبده ورسوله عباد الله ينهى عن الفحشاء <سؤال> والمنكر والبغي يعظكم لعلكم تذكرون اذكروا الله يذكركم وذوه يستجيب لكم ولذكر الله اكبر